ಆ ಒಂದು ಡೈರಿಯಲ್ಲಿ ಉಲ್ಲೇಖಿತ ಈ ಒಂದು ಸಾಲ್ ಇದೆಯಲ್ಲ, ಇದರ ಅರ್ಥ ಏನು ಅನ್ನೋದು ತನಿಖೆಯ ಮೂಲಕವೇ ನಮಗೆ ಗೊತ್ತಾಗಬೇಕಾಗಿದೆ. ಬಹಳ ಸ್ಪಷ್ಟ ಇದೆ, ಇಲ್ಲಿ ನಮಗೆ ಸಿಕ್ಕಿರುವಂತಹ ಸಾಕ್ಷ್ಯಾಧಾರಗಳನ್ನು ಆಧರಿಸ್ತಾ ಹೋದರೆ ಈ ಒಂದು ಸಂಘಟನೆಯ ಟ್ರ್ಯಾಕ್ ರೆಕಾರ್ಡನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ, ಆ ಟ್ರ್ಯಾಕ್ ರೆಕಾರ್ಡನ್ನು ನಾನು ನಿಮಗೆ ನೆನಪಿಸಿ ಹೇಳಬೇಕು ಅಂದರೆ, ಜಸ್ಟ್ ಮೂರು ಪ್ರಕರಣಗಳ ಮೂಲಕ, ಒಂದು ಪ್ರಶಾಂತ್ ಪೂಜಾರಿಯ ಹತ್ಯೆ ಮೂಡುಬಿದ್ರಿ, ಅದಾದ ನಂತರ ಬೆಂಗಳೂರಲ್ಲಿ ರುದ್ರೇಶ್ ಹತ್ಯೆ, ಅದಾದ ನಂತರ ಜುಲೈ 26ನೇ ತಾರೀಕು 2022 ಇದೇ ವರ್ಷ ಪ್ರವೀಣ್ ನೆಟ್ಟಾರು ಹತ್ಯೆ. ಈ ಎಲ್ಲ ಹತ್ಯೆಗಳಲ್ಲೂ ಆರೋಪಿಗಳು ಯಾರಪ್ಪ? ಯಾರು? PFI ಅವರೇ ಅಲ್ವಾ? ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಈ ರೀತಿಯ ಪ್ರಚೋದನೆ ಉಂಟು ಮಾಡುವಂತ ಯಾವುದೇ ಘಟನೆಯಲ್ಲಿ, ಅಪರಾಧ, ಕೊಲೆ, ಹಲ್ಲೆ, ಇದರಲ್ಲೆಲ್ಲ ಹೇಗೆ PFI ದೇ ಹೆಸರು ಪದೇ ಪದೇ ಬರುತ್ತಲ್ಲ? ಇದನ್ನ ನಾವು ಒಂದು ಮಾನಸಿಕತೆ ಅನ್ಬೇಕಾ ಅಥವಾ ಆ ಸಂಘಟನೆಯ ಮಹಿಮೆ ಅನ್ಬೇಕಾ? ಸೇರಕ್ಕೂ ಮುಂಚೆ ಒಳ್ಳೆಯವರು ಸೇರಾದ್ಮೇಲೆ ಹಿಂಗಾಗ್ಬಿಟ್ರೆ ಹೆಂಗಪ್ಪ? ಸಮುದಾಯದ ಮೇಲೆ PFI ತನ್ನನ್ನೇ ತಾನು ಒಂದು ಮುಸ್ಲಿಂ ಸಮುದಾಯ ಅಂತ ಕರ್ಕೊಂಡು ಆ ಸಮುದಾಯಕ್ಕೆ ಅನ್ಯಾಯ ಮಾಡ್ತಿದೆ. ಈ PFI ಕರಿನೆರಳು ಆ ಸಮುದಾಯದ ಮೇಲೆ ಬೀಳ್ಬೇಕಾ? ಸಮುದಾಯ ಈ ಒಂದು ಸಂಘಟನೆಯನ್ನ ತಮ್ಮ ಪ್ರತಿನಿಧಿ ಅಂತ ಒಪ್ಪಬೇಕಾ? ವೈ ಇಸ್ ಇಟ್ ಬೀಂಗ್ ಮೇಡ್ ಟು ಲುಕ್ ಲೈಕ್ PFI ಅಂದ್ರೆ ಮುಸ್ಲಿಂ, ಮುಸ್ಲಿಂ ಅಂದ್ರೆ PFI? ಹಾಗಿಲ್ವೇ ಇಲ್ಲ. PFI ಒಂದು ಸಣ್ಣ ಸಂಘಟನೆ ಅಷ್ಟೇ, ಅದನ್ನ ಇವತ್ತು ಬಡದು ನೆಲಕ್ಕೆ ಬೀಳಿಸಿದೆ ಕೇಂದ್ರ ಸರ್ಕಾರ, ಸ್ವಾಗತಾರ್ಹ. ಇನ್ಫ್ಯಾಕ್ಟ್ ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ನಾಗರಾಜ್ ಯಾದವ್ ಮತ್ತೆ ಕಾರ್ಯಕರ್ತೆ ಚೈತ್ರ ಕುಂದಾಪುರ ಅವರು ಕೂಡ ಜಾಯ್ನ್ ಆಗ್ತಾರೆ ಇನ್ನ ಕೆಲವೇ ನಿಮಿಷಗಳಲ್ಲಿ BJPಯ ಅರುಣ್ ಕುಮಾರ್ ಅವರು ಇರ್ತಾರೆ. ನಾನು ನಾಗರಾಜ್ ಯಾದವ್ ಅವರ ಜೊತೆ ಮಾತಾಡೋದಕ್ಕೂ ಮುಂಚೆ ಮತ್ತೊಮ್ಮೆ ನಮ್ಮೆಲ್ಲರ ತಿಳುವಳಿಕೆಗಾಗಿ ನನ್ನ ಕಲೀಗ್ ನವಿತಾ, ಆದೇಶ ಏನ್ ಹೇಳುತ್ತೆ ಅದರ ಅಂಶಗಳನ್ನ ವರ್ಣಿಸ್ತಾ ಹೋಗ್ತಾರೆ. ಓವರ್ ಟು ಯು ನವಿತಾ. ಥ್ಯಾಂಕ್ ಯು ನಿಖಿಲ್ ಜೋಶಿ. ಈಗಾಗಲೇ ಕೇಂದ್ರ ಗೃಹ ಇಲಾಖೆ ಒಂದು ಆದೇಶವನ್ನ ಹೊರಡಿಸಿದೆ, ಅದು 5 ವರ್ಷಗಳ ಕಾಲ PFI ಅನ್ನ ಬ್ಯಾನ್ ಮಾಡಿದೆ ಅನ್ನೋದು. PFI ಅನ್ನ ಬ್ಯಾನ್ ಮಾಡೋದಕ್ಕೆ ಆಗ್ರಹ, ಒತ್ತಡ ಹಲವು ವರ್ಷಗಳಿಂದ ಕೇಳಿ ಬಂದಿತ್ತು. ಆದ್ರೆ ಈಗ ಯಾವ ಕಾರಣಕ್ಕಾಗಿ ನಾವು PFI ಸಂಘಟನೆಯನ್ನ ಬ್ಯಾನ್ ಮಾಡಿದ್ದೀವಿ ಅನ್ನೋದನ್ನ ನಿದರ್ಶನಗಳ ಸಮೇತವಾಗಿ, ಸಾಕ್ಷಿಗಳ ಸಮೇತವಾಗಿ ಈಗ ಆ ಅಂಶಗಳನ್ನ ತನ್ನ ಆದೇಶ ಪ್ರತಿಯಲ್ಲಿ ಉಲ್ಲೇಖ ಮಾಡಿದೆ. ಹಾಗಾದ್ರೆ ಏನಿದೆ ಈ ಆದೇಶ ಪ್ರತಿಯಲ್ಲಿ? ಕೇಂದ್ರ ಸರ್ಕಾರ ಯಾವ ರೀತಿಯಂತಹ ಅಂಶಗಳನ್ನ ಇಟ್ಟುಕೊಂಡು ಬ್ಯಾನ್ ಮಾಡಿದೆ ಅನ್ನೋದ್ರ ಕ್ವಿಕ್ ಲುಕ್ ಅನ್ನ ನಾವು ನೋಡೋದಾದ್ರೆ, ಈಗಾಗಲೇ PFI ಅನ್ನ ಬ್ಯಾನ್ ಯಾಕೆ ಮಾಡಲಾಗಿದೆ? PFIಗೆ ಹಲವು ನಿಷೇಧಿತ ಸಂಘಟನೆಗಳ ಲಿಂಕ್ ಇದೆ ಅನ್ನೋದನ್ನ ಕೂಡ ಈಗಾಗಲೇ ಇದರಲ್ಲಿ ಉಲ್ಲೇಖ ಮಾಡಿರೋದನ್ನ ನಾವು ಗಮನಿಸ್ತಾ ಇದೀವಿ. ಯಾವ್ಯಾವ ಸಂಘಟನೆಗಳಿಂದ ದೇಣಿಗೆಯನ್ನ ಪಡ್ಕೊಂಡಿದೆ? ರಿಹಾಬ್ ಇಂಡಿಯಾ ಫೌಂಡೇಶನ್ ಸಂಘಟನೆಗೆ PFI ಈಗಾಗಲೇ ದೇಣಿಗೆಯನ್ನ ಕೊಟ್ಟಿದೆ. ಅನೇಕ ಸಂಘಟನೆಗಳ ಜೊತೆಗೆ ಕೂಡ ಈಗಾಗಲೇ ಈ PFI ಜೊತೆಗೆ ಅನೇಕ ಸಂಘಟನೆಗಳನ್ನ ಕೂಡ ಈಗಾಗಲೇ ಬ್ಯಾನ್ ಮಾಡಲಾಗಿದೆ. PFI ಸದಸ್ಯರು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾಗೂ ಕೂಡ ಸದಸ್ಯರು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಎಷ್ಟು ದೊಡ್ಡ ಮಟ್ಟದಲ್ಲಿ ಚಳವಳಿಗಳನ್ನ, ಹೋರಾಟವನ್ನ ಮಾಡ್ಕೊಂಡು ಬಂದ ಸಂದರ್ಭದಲ್ಲಿ ಆದಂತಹ ಗಲಾಟೆಗಳು, ಹೋರಾಟಗಳನ್ನ ನಾವು ಯಾರು ಕೂಡ ಮರೆಯುತ್ತಿಲ್ಲ. ಸೊ ಇದರ ಜೊತೆಗೆ ಈಗಾಗಲೇ ಅನೇಕ ಸಂಘಟನೆಗಳನ್ನ ಇದರ ಜೊತೆ ಗುರುತಿಸಿಕೊಂಡಿರುವಂತಹ, ಇದರ ಸಹವರ್ತಿ ಆಗಿದಂತಹ ಅನೇಕ ಸಂಘಟನೆಗಳನ್ನ ಕೂಡ ಈಗಾಗಲೇ ಬ್ಯಾನ್ ಮಾಡಲಾಗಿದೆ. CFIಗೂ ಮೆಂಬರ್ ಆಗಿತ್ತು PFI ಕಾರ್ಯಕರ್ತರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಎಲ್ಲಾ ಸಂಘಟನೆಗಳಿಗೆ PFI ಇಲ್ಲಿ ಮಾರ್ಗದರ್ಶನವನ್ನ ಮಾಡಿತ್ತು ಅನ್ನೋದನ್ನ ಕೂಡ ಇದೇ ಒಂದು ಆದೇಶ ಪ್ರತಿಯಲ್ಲಿ ಉಲ್ಲೇಖ ಮಾಡಿರೋದನ್ನ ನಾವು ಗಮನಿಸ್ತಾ ಇದೀವಿ. ವಿದ್ಯಾರ್ಥಿಗಳು, ಮಹಿಳೆಯರು ಆಗಿರ್ಬೋದು, ಅಶಕ್ತರು, ಅಂದ್ರೆ ಯಾವ ರೀತಿಯಾಗಿ ಒಂದು ಕಡು ಬಡತನದಿಂದ ಜನರಿದ್ದಾರಲ್ಲ, ಅವರ ಎಲ್ಲರನ್ನ ಕೂಡ ಮನಪರಿವರ್ತನೆ ಮಾಡಿ ಈ ರೀತಿಯಾಗಿ ಇವರನ್ನ ಬಳಕೆ ಮಾಡಿಕೊಳ್ತಾ ಇದ್ರು. PFI ಹೇಳಿದಂತೆ ಉಳಿದ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು ಏನೀಗ ಬ್ಯಾನ್ ಮಾಡಲಾಗಿದೆಯಲ್ಲ, ಆ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ವು. ಸಭೆ, ರ್ಯಾಲಿ, ಹೋರಾಟಗಳಿಗೆ PFIಯೇ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿತ್ತು ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. PFIನ ಕೋಆರ್ಡಿನೇಟರ್ಗಳಿಂದ ಇಲ್ಲಿ ಪ್ಲಾನ್ ಅನ್ನ ಮಾಡಲಾಗ್ತಾ ಇತ್ತು. ಯಾವ ರೀತಿಯಾಗಿ ಹೋರಾಟಗಳನ್ನ ಮಾಡಬೇಕು, ಸಭೆಗಳನ್ನ ಮಾಡಬೇಕು, ಯಾವ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ವಿಚಾರ ವಿನಿಮಯಗಳನ್ನ ಹಂಚಿಕೊಳ್ಬೇಕು ಅಂತ ಹೇಳಿ PFIಗೆ ಯುವಕರು, ನಾನು ಆಗ್ಲೇ ಹೇಳ್ತಾ ಇದ್ದೆ, ಯುವಕರು, ವಿದ್ಯಾರ್ಥಿಗಳು, ಮಹಿಳೆಯರೇ ಇಲ್ಲಿ ಟಾರ್ಗೆಟ್ ಆಗಿದ್ದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ಈ ಸಂಘಟನೆ ಸದಸ್ಯರನ್ನಾಗಿ ಮಾಡ್ಕೊಳ್ತಾ ಇತ್ತು. ಜೊತೆಗೆ ಇಮಾಮ್, ವಕೀಲರು, ಆರ್ಥಿಕವಾಗಿ ಹಿಂದುಳಿದವರನ್ನ ಇಲ್ಲಿ ಟಾರ್ಗೆಟ್ ಮಾಡ್ಕೊಳ್ಳಾಗ್ತಾ ಇತ್ತು. ಅವರನ್ನ ಸದಸ್ಯರನ್ನಾಗಿ ಮಾಡಿ, ಮನ ಪರಿವರ್ತನೆಯನ್ನಾಗಿ ಮಾಡಿ, ಆ ನಂತರ ಇಲ್ಲ, ನಾವು ನಿಮ್ಮ ಜೊತೆ ಇದ್ದೇವೆ, ನೀವು ಈ ಒಂದು PFI ಸಂಘಟನೆ ಜೊತೆ ಬನ್ನಿ ಅನ್ನುವಂತಹ ವಿಚಾರಗಳನ್ನು ಹೇಳಲಾಗ್ತಾ ಇತ್ತು. ಹಣದಾಸೆಯನ್ನ ತೋರಿಸಿ ಸಂಘಟನೆಗೆ ಸೇರುವಂತೆ ಅವರ ಮನ ಪರಿವರ್ತನೆಯನ್ನ ಮಾಡಲಾಗ್ತಾ ಇತ್ತು. ಯಾಕಂದ್ರೆ
ಸಾಕಷ್ಟು ಜನ ಆಸೆ ಆಮಿಷಗಳಿಗೆ ಇಲ್ಲಿ ಬಲಿಯಾಗಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಜೊತೆಗೆ ದೇಶದಲ್ಲಿ ಶಾಂತಿ ಕದಡಿ ಕೋಮು ಗಲಭೆಯನ್ನ ಸೃಷ್ಟಿಸುವ ಸಂಚನ್ನ ಕೂಡ ರೂಪಿಸಲಾಗಿತ್ತು ಅನ್ನೋದು ಈ ಆದೇಶ ಪ್ರತಿಯಲ್ಲಿ ಇದೆ. ಜೊತೆಗೆ ಅನೇಕ ಕೊಲೆ ಆಗಿರ್ಬೋದು, ಹಿಂಸಾಚಾರಗಳಿಗೆ, ಅನೇಕ ಗಲಾಟೆಗಳಿಗೆ ಈ PFI ಸಂಘಟನೆ ಕಾರಣವಾಗಿತ್ತು. ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ ತರುವ ಪ್ರಯತ್ನಗಳನ್ನ ಕೂಡ ಮಾಡಲಾಗ್ತಾ ಇತ್ತು ಅನ್ನೋದನ್ನ ಕೂಡ ಇದೇ ಆದೇಶ ಪ್ರತಿಯಲ್ಲಿ ಹೇಳಾಗಿರುವಂತದ್ದು. PFIಗೆ ಸಿಮಿ ಸಂಘಟನೆಯ ಜೊತೆ ಲಿಂಕ್ ಇದೆ. ನಾವಾಗ್ಲೇ ಹೇಳ್ತಾ ಇದ್ವಿ, ಸಿಮಿಯಲ್ಲಿ ಇದ್ದಂತವರೇ ಇದರಲ್ಲಿ ಅನೇಕ ಮುಖಂಡರಾಗಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಜೊತೆಗೆ PFIಗೆ ಬಾಂಗ್ಲಾದೇಶದ ಸಂಘಟನೆಯ ಜೊತೆ ನಂಟನ್ನ ಹೊಂದಿರೋದನ್ನ ಕೂಡ ಈಗಾಗಲೇ ಇದರಲ್ಲಿ ಉಲ್ಲೇಖ ಆಗಿದೆ. ಸಾಕಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಇಲ್ಲಿ ಹಣದಾಸೆಯನ್ನು ತೋರಿಸಿ ಅವರ ಮನ ಪರಿವರ್ತನೆ ಮಾಡಲಾಗ್ತಾ ಇತ್ತು. ಜಮಾತ್ ಉಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ್ ಜೊತೆ ಈ PFI ಸಂಘಟನೆ ತನ್ನ ನಂಟನ್ನ ಹೊಂದಿತ್ತು, ಸಂಪರ್ಕವನ್ನ ಹೊಂದಿತ್ತು ಅನ್ನೋದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಸಿಮಿಯಂತಹ ಸಂಘಟನೆಗಳ ಜೊತೆ ಸಂಪರ್ಕವನ್ನ ಇಟ್ಟುಕೊಂಡಿದ್ದು ಪ್ರಮುಖವಾಗಿ ಯಾರು ಸಿಮಿಯ ಜೊತೆ ಗುರುತಿಸಿಕೊಂಡಿದ್ರಲ್ಲ ಅವರೇ ಈ PFI ಅಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಗಳು ಕೂಡ ಆಗಿರುವಂತದ್ದು, ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಸಿಮಿಯಂತಹ ಸಂಘಟನೆಗಳ ಜೊತೆ ಸಂಪರ್ಕ ಇದ್ದಂತವರು ಇಲ್ಲೇ ವರ್ಕ್ ಮಾಡಿದ್ದಾರೆ, ಇವರು ಇಲ್ಲಿದ್ದಾರೆ, ಇವರು ಇಂತಹ ಕೃತ್ಯಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಕೂಡ ಈ ಒಂದು ಆದೇಶದಲ್ಲಿ ಹೇಳಲಾಗಿದೆ, ಅಲ್ಲಿ ಉಲ್ಲೇಖಗಳನ್ನ ಮಾಡಲಾಗಿದೆ. ಇನ್ನು ಮುಸ್ಲಿಂ ಸಮುದಾಯದ ಬಗ್ಗೆ ದೊಡ್ಡದಾಗಿ ಪ್ರಚಾರ ಮಾಡುದು, ನಾವು ನಿಮ್ಮ ಜೊತೆ ಇದ್ದೇವೆ, ಈ PFI ಸಂಘಟನೆ ಏನಿದೆಯಲ್ಲ ಅದು ಮುಸ್ಲಿಮರ ಜೊತೆ ಇರುವಂತಹದ್ದು, ನಿಮ್ಮ ಅಭಿವೃದ್ಧಿಗಾಗಿ, ನಿಮ್ಮ ಒಳಿತಿಗಾಗಿ ಇರುವಂತಹ ಒಂದು ಸಂಘಟನೆ, ಹಾಗಾಗಿ ನೀವು ಈ ಒಂದು ಸಮುದಾಯದ ಜೊತೆಗೆ, ಈ ಒಂದು ಸಂಘಟನೆ ಜೊತೆ ಇರಿ ಅನ್ನೋದನ್ನ ಎಲ್ಲಾ ಕಡೆ ಮುಸ್ಲಿಂ ಸಮುದಾಯದ ಬಗ್ಗೆ ಪ್ರಮೋಷನ್ ಅನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗ್ತಾ ಇತ್ತು ಈ ಒಂದು PFI ಸಂಘಟನೆಯಿಂದ. ಪ್ರಮುಖವಾಗಿ ಜನರ ಮನ ಪರಿವರ್ತನೆ ಮಾಡೋದು, ಸಮುದಾಯದವರ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಸಂದೇಶವನ್ನ ಕೊಡುವಂಥದ್ದು, ಜೊತೆಗೆ ಅಂತಾರಾಷ್ಟ್ರೀಯ ಉಗ್ರ ಸಂಘಟನೆಗಳ ಮಾರ್ಗದರ್ಶನದಂತೆ ಧರ್ಮದ ಪ್ರಚಾರವನ್ನ ಮಾಡುವಂತಹ ಕೆಲಸವನ್ನ ಕೂಡ ಇದೇ ಸಂಘಟನೆ ಮಾಡಿಕೊಂಡು ಬರ್ತಾ ಇತ್ತು. ಇನ್ನು PFI ಸದಸ್ಯರ ಮೇಲೆ ಏನೇನಾಯ್ತು, ಯಾಕೆ ಬ್ಯಾನ್ ಆಯ್ತು ಅನ್ನೋದಾದ್ರೆ ಹಲವು ಕ್ರಿಮಿನಲ್ ಕೇಸ್ಗಳು ಇದ್ದಿದ್ದನ್ನ ನಾವು ಗಮನಿಸಬಹುದು. ಪ್ರಮುಖವಾಗಿ ಅನೇಕ ವಿಚಾರಗಳನ್ನ ಈಗಾಗಲೇ ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಕರ್ನಾಟಕದಲ್ಲಿ ಆದಂತಹ ಹತ್ಯೆಗಳಾಗಿರ್ಬೋದು, ಆ ಒಂದು ಕೊಲೆಗಳ ತನಿಖೆಗಳಾದಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ಸತ್ಯಾಸತ್ಯತೆಗಳನ್ನ ಕೂಡ ಈ ಒಂದು ಉಲ್ಲೇಖವನ್ನ ಮಾಡಲಾಗಿದೆ ಆದೇಶ ಪ್ರತಿಯಲ್ಲಿ. ಪ್ರಮುಖವಾಗಿ ಈಗ ನಾವು ಕರ್ನಾಟಕದೇ ತೆಗೆದುಕೊಳ್ಳೋದಾದ್ರೆ ಶರತ್ ಮಡಿವಾಳ ಕೇಸ್ ಆಗಿರ್ಬೋದು, ಪ್ರವೀಣ್ ಪೂಜಾರಿ ಕೇಸ್ ಆಗಿರಬಹುದು, ರುದ್ರೇಶ್ ಪ್ರಕರಣ ಆಗಿರ್ಬೋದು, ಹಾಗೇನೆ ಮೊನ್ನೆ ನಡೆದಂತಹ ಪ್ರವೀಣ್ ನೆಟ್ ಅವರ ಪ್ರಕರಣದಲ್ಲೂ ಕೂಡ ಈ PFI ಸಂಘಟನೆಯ ಇದರಲ್ಲಿ ಕೆಲಸ ಆಗಿದೆ, PFI ಸಂಘಟನೆಯಿಂದ ನಡೆದಿದೆ ಅನ್ನೋದನ್ನ ಕೂಡ ಈ ಅಂಶದಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ವಿದೇಶಿ ಉಗ್ರ ಸಂಘಟನೆಗಳಿಂದ ದೇಣಿಗೆ ಪಡೆದಿರೋದು, ಉಗ್ರ ಸಂಘಟನೆಗಳಿಂದ ಕೋಮು ಗಲಭೆಗೆ ಪ್ರಚೋದನೆಯನ್ನ ಪಡೆದಿರೋದು ಕೂಡ ಈಗಾಗಲೇ ಈ ಒಂದು ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಆದೇಶದ ಪ್ರತಿಯಲ್ಲಿ. ಪ್ರಮುಖವಾಗಿ ಯಾವ ರೀತಿಯಾಗಿ ಗಲಭೆಗೆ ಪ್ರಚೋದನೆಯನ್ನ ಕೊಡಲಾಗಿತ್ತು, ಗಲಭೆ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡಲಾಗ್ತಾ ಇತ್ತು, ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ, ಹೇಗೆ ಹೋರಾಟವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗಿತ್ತು ಅನ್ನೋದನ್ನ ಹೇಳಲಾಗಿದೆ. ಇನ್ನು PFI ಹಾಗೂ ಸಹ ಸಂಘಟನೆಗಳಿಂದ ಪದೇ ಪದೇ ದುಷ್ಕೃತ್ಯಗಳ ಆಗಿರೋದು, ಯಾವ್ಯಾವ ದುಷ್ಕೃತ್ಯಗಳಾಗಿದೆ, ಅದರಿಂದ ನಡೆದಂತಹ ಪರಿಣಾಮಗಳೇನೇನು, ಬೆಳವಣಿಗೆಗಳು ಏನೇನು, ಅವೆಲ್ಲವನ್ನ ಕೂಡ ಈ ಒಂದು ಆದೇಶ ಪ್ರತಿಯಲ್ಲಿ ಉಲ್ಲೇಖ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಈಗಾಗಲೇ ಇನ್ನು ಮುಂದೆ ನಡೆಯೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ಆಗಿತ್ತು, ಸಾಕಷ್ಟು ಸಂಚುಗಳನ್ನ ರೂಪಿಸಲಾಗಿತ್ತು ಅನ್ನೋದನ್ನ ಕೂಡ ಈಗಾಗಲೇ ಹೇಳಲಾಗ್ತಾ ಇತ್ತು. ಜೊತೆಗೆ PFIನಿಂದ ಪದೇ ಪದೇ ಹಿಂಸಾಚಾರ ಕೂಡ ಆಗಿದೆ, ಆ ಒಂದು ಹಿಂಸಾಚಾರದ ಹಿನ್ನೆಲೆಯಲ್ಲೇ ಅನೇಕರನ್ನ, ಅನೇಕ ಕಾರ್ಯಕರ್ತರನ್ನ ಈಗಾಗಲೇ ಬಂಧಿಸಲಾಗಿದೆ. ಜೊತೆಗೆ ಆ ಬಂಧನದ ಸಂದರ್ಭದಲ್ಲಿ ತನಿಖೆ ವೇಳೆ ಗೊತ್ತಾಗಿರೋದು, ಇದರಲ್ಲಿ PFI ಕಾರ್ಯಕರ್ತರು ಇದ್ದಾರೆ ಈ ಒಂದು ಹಿಂಸಾಚಾರವನ್ನ ಮಾಡಲಾಗ್ತಾ ಇರೋದ್ರ ಹಿಂದೆ ಅಂತ. ಇನ್ನು PFIನಿಂದ ಕೊಲೆಯಾದವರ ಬಗ್ಗೆ ಕೂಡ ಗಜೆಟ್ನಲ್ಲಿ ಉಲ್ಲೇಖ ಆಗಿದೆ, ಆ ಒಂದು ಆದೇಶದ ಪ್ರತಿಯಲ್ಲಿ ಯಾರ್ಯಾರ ಹೆಸರುಗಳು ಉಲ್ಲೇಖ ಆಗಿದೆ, ಕೊಲೆಯಾದವರು ಯಾರ್ಯಾರು PFIನಿಂದ ಕಾರ್ಯಕರ್ತರಿಂದ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಪ್ರಮುಖವಾಗಿ ಕೇರಳದ ಶಾ ಸಂಜಿತ್, 2021 ನವೆಂಬರ್ನಲ್ಲಿ ಕೇರಳದ ಶಾ ಸಂಜಿತ್ನ ಕೊಲೆ ಮಾಡಲಾಗುತ್ತೆ, ಆ ಒಂದು ಕೊಲೆಯಲ್ಲಿ ಪ್ರಮುಖವಾಗಿ ಕಂಡು ಬಂದಿದ್ದು ಈ ಒಂದು PFI ಸಂಘಟನೆಯ ಕೈವಾಡ ಇರೋದು, ಇವರಿಂದಾಗಿ ಈ ಕೊಲೆ ಆಗಿದೆ ಅನ್ನೋದು. ಹಾಗೆಯೇ ಕೇರಳದ ನಂದು ಕೊಲೆ ಪ್ರಕರಣ 2021 ಏನು ನಡೀತು ಕಳೆದ ವರ್ಷ, ಆ ಪ್ರಕರಣದಲ್ಲೂ ಕೂಡ PFI ಕೈವಾಡದ ಬಗ್ಗೆ ಮಾಹಿತಿ ಇದೆ. ಇನ್ನು ವಿ ರಾಮಲಿಂಗಂ 2019 ತಮಿಳ್ನಾಡಿನಲ್ಲಿ ಕೊಲೆಯಾಗುತ್ತೆ, ಅಭಿಮನ್ಯು ಹತ್ಯೆ ಆಗುತ್ತೆ 2018, ಜೊತೆಗೆ ಶರತ್ ಮಡಿವಾಳ ಕೊಲೆಯಾಗುತ್ತೆ ಕರ್ನಾಟಕದಲ್ಲಿ, ರುದ್ರೇಶ್ ಕೊಲೆಯಾಗುತ್ತೆ, ಪ್ರವೀಣ್ ನೆಟ್ಟಾರು ಮೊನ್ನೆ ಮೊನ್ನೆ ನಡೆದಂತಹ ಕೊಲೆ ಪ್ರಕರಣವನ್ನು ಕೂಡ ನಾವು ಗಮನಿಸಬಹುದು. ಇವೆಲ್ಲವನ್ನು ಕೂಡ ಗೆಜೆಟ್ನಲ್ಲಿ ಹೇಳಲಾಗಿದೆ, ಹಾಗಾಗಿ ಈ ಒಂದು ಬ್ಯಾನ್ ಆಗಿದೆ ನಿಖಿಲ್. ಥ್ಯಾಂಕ್ ಯು ನವಿತಾ, ಬಹಳ ಇನ್ ಡೀಟೇಲ್ ನೀವು ಹೇಳಿದ್ದೀರಿ.